ಗೆಲ್ಲಬೇಕಾದ ಪಂದ್ಯವನ್ನು ಸೋತ ನಂತರ ಆರ್‌ಸಿಬಿ ಪರವಾಗಿ ಉತ್ತಮ ಬೌಲಿಂಗ್ ಮಾಡಿರುವ ಸಿರಾಜ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೇನೆಲ್ಲ ಹೇಳಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ಬರೋಣ. ವಿಡಿಯೋನ ಕೊನೆ ತನಕ ನೋಡಿ, ಸೂಪರ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಈ ಒಂದು ಪಿಚ್ ಅಲ್ಲಿ ಬ್ಯಾಟಿಂಗ್ ಗೆ ಅಡಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಅನಿಸ್ತಾ ಇತ್ತು, ಏನಕ್ಕಂದ್ರೆ ಬೌಲಿಂಗ್ ಹಾಕುವಾಗ ಬಾಲ್ ಡೈರೆಕ್ಟ್ ಬ್ಯಾಟ್ ಗೆ ಹೋಗ್ತಾ ಇತ್ತು, ಎಜ್ ಆಗ್ತಾ ಇತ್ತು, ಏನಕ್ಕಂದ್ರೆ ಪಿಚ್ ಅಲ್ಲಿ ತುಂಬಾನೇ ಗ್ರಾಸ್ ಇತ್ತು, ಹೀಗಾಗಿ ಸ್ವಿಂಗ್ ಕೂಡ ಸಪೋರ್ಟ್ ಆಗ್ತಾ ಇತ್ತು. ಈ ಒಂದು ಪಿಚ್ ಅಲ್ಲಿ ಬ್ಯಾಟಿಂಗ್ ಆಡಕ್ಕೆ ಅಷ್ಟೊಂದು ಸುಲಭ ಇರಲಿಲ್ಲ, ಹೀಗಾಗಿನೆ ಹೆಜಲ್ವುಡ್ ಮತ್ತೆ ನಾನು ಉತ್ತಮವಾದ ಬೌಲಿಂಗ್ ಅನ್ನು ಸ್ಮೆಲ್ ಮಾಡಿದ್ವಿ, ಹೀಗೆ ಒಂದು ಬೌಲಿಂಗ್ ಸ್ಮೆಲ್ ಅನ್ನು ಮಾಡಿದ್ವಿ. ಹೀಗಾಗಿನೆ ರಾಜಸ್ಥಾನ ತಂಡವನ್ನ ಕೇವಲ 144ರ ಗಡಿಗೆ ಕಟಾಕಕಾಯಿತು. ಆದರೆ ಈ ಒಂದು ಲೋ ಸ್ಕೋರ್ ಅನ್ನು ನಮ್ಮ ಆರ್‌ಸಿಬಿ ತಂಡದ ಬ್ಯಾಟ್ಸ್ಮನ್ಸ್ ಗಳು ಈಜಿಯಾಗಿ ಚೇಸ್ ಮಾಡಲಿಲ್ಲ. ನಾವು ಈಜಿಯಾಗಿ ಚೇಸ್ ಮಾಡ್ತಾರೆ ಅನ್ಕೊಂಡಿದ್ವಿ, ಯಾಕೆಂದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ತುಂಬಾನೇ ಕ್ಲಿಕ್ ಆಗ್ತಾ ಇದ್ರು, ಮತ್ತೆ ಫಿನಿಶ್ ಮಾಡಕ್ಕೆ ದಿನೇಶ್ ಕಾರ್ತಿಕ್ ಅವರು ಕೂಡ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಮತ್ತೆ ಒಂದು ಒಳ್ಳೆ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡ್ತಾ ಇದ್ರು. ಸೊ ಈಜಿಯಾಗಿ ಗೆಲ್ತಾರೆ ಅನ್ಕೊಂಡಿದ್ವಿ, ಆದ್ರೆ ಯಾರು ಕೂಡ ನಮ್ಮ ಆರ್‌ಸಿಬಿ ಪರವಾಗಿ ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಲಿಲ್ಲ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿಯಾನ್ ಪರಾಗ್ ಅವರು ಒಂದು ಬೆಸ್ಟ್ ಬ್ಯಾಟಿಂಗ್ ಅನ್ನು ರಾಜಸ್ಥಾನ ಪರವಾಗಿ ತೋರಿದ್ರು. ವಿರಾಟ್ ಕೊಹ್ಲಿ ಮತ್ತೆ ಮ್ಯಾಕ್ಸ್ವೆಲ್ ಅವರು ಸ್ವಲ್ಪ ನಿಂತು ಆಡಿದ್ರೆ ಖಂಡಿತವಾಗ್ಲೂ ಈ ಒಂದು ಪಂದ್ಯವನ್ನ ನಾವೇ ಗೆಲ್ತಾ ಇದ್ವಿ. ಆದ್ರೆ ಈ ಒಂದು ಪಂದ್ಯಕ್ಕೆ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಏನು ಅಂತ ನೋಡಿದ್ರೆ ಮ್ಯಾಕ್ಸ್ವೆಲ್ ಅವರ ಕ್ಯಾಚ್ ಈ ಒಂದು ಪಂದ್ಯಕ್ಕೆ ಟರ್ನಿಂಗ್ ಪಾಯಿಂಟ್, ತುಂಬಾ ಬೇಸರ ಆಗ್ತಾ ಇದೆ. ಈ ಒಂದು ಪಂದ್ಯದಲ್ಲಿ ಆರ್‌ಸಿಬಿ ಪರವಾಗಿ ಸಣ್ಣಪುಟ್ಟ ತಪ್ಪುಗಳು ಖಂಡಿತವಾಗ್ಲೂ ನಡೆದಿದೆ. ಸೊ ಏನೇನಾಗಿದೆ ಅಂತ ನಾವು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪ್ರತಿಯೊಂದನ್ನು ಸರಿ ಮಾಡ್ಕೊಳ್ತೀವಿ, ಮುಂದಿನ ಮ್ಯಾಚ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಅನ್ನ ಮಾಡ್ತೀವಿ ಅಂತ ಸಿರಾಜ್ ಅವರು ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿ ಹೋಗ್ತಾರೆ.